ಸ್ಟಾರ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಖಿಲ್ ರಾಥೋಡ್. ಯಾದಗಿರಿಯ ಸೈಬರ್ ಕ್ರೈಂ ಡಿಪಾರ್ಟ್ಮೆಂಟ್ನ ಪಿಎಸ್ಐ ಒಬ್ಬರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಇವರ ಅನುಮಾನಾಸ್ಪದ ಸಾವನ್ನ ಕಂಡು ಇದರ ಹಿಂದೆ ಕಾಣದ ಕೈಗಳಿದ್ದಾವೆ ಅಂತ ಅವರ ಕುಟುಂಬಸ್ಥರು ಸಹ ಆರೋಪಿಸಿದ್ದಾರೆ. ಅಲ್ಲದೆ ನೇರವಾಗಿ ಒಬ್ಬ ಶಾಸಕನ ಹೆಸರನ್ನ ತೆಗೆದುಕೊಂಡು ಕುಟುಂಬಸ್ಥರು ಆಗ್ರಹ ಪಡಿಸ್ತಾ ಇದ್ದಾರೆ. ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು, ಜೊತೆಗೆ ಆ ಒಬ್ಬ ಶಾಸಕನನ್ನ ಅರೆಸ್ಟ್ ಮಾಡಬೇಕು ಅಂತ ಕುಟುಂಬಸ್ಥರು, ಅದರಲ್ಲೂ ಎಸ್ಪೆಷಲಿ ಆ ಪಿಎಸ್ಐ ಅವರ ಪತ್ನಿ ಪದೇ ಪದೇ ಆಗ್ರಹವನ್ನು ಪಡಿಸ್ತಾ ಇದ್ರು. ಹಾಗಾದ್ರೆ ಯಾರು ಆ ಶಾಸಕ? ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು? ಯಾವ ರೀತಿ ಅವರು ಸಾವನ್ನಪ್ಪಿದ್ದಾರೆ ನೋಡೋಣ. ಕಾಣದ ಕಾಂಚಾಣ ಕೈಗೆ ಸಿಲುಕಿದ ಯಾದಗಿರಿ ಪಿಎಸ್ಐ ಸದ್ದು ಮಾಡ್ತಾ ಇದೆ ಪಿಎಸ್ಐ ನಿಗೂಢ ಸಾವು. ಈ ಸಾವಿನ ಹಿಂದೆ ಕಾಂಗ್ರೆಸ್ ಶಾಸಕನ ಕೈವಾಡವಿದೆಯೇ? ಯಾದಗಿರಿ ಸೈಬರ್ ಕ್ರೈಂ ಠಾಣೆಯ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಪಿಎಸ್ಐ ಪರಶುರಾಮ್ ಸಾವಿಗೆ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹಾಗೂ ಪುತ್ರ ಸಂಪನ್ನಗೌಡ ಕಾರಣರೆಂದು ಪಿಎಸ್ಐ ಪರಶುರಾಮ್ ಪತ್ನಿ ನೇರವಾಗಿ ಆರೋಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದೂರನ್ನು ಸಹ ದಾಖಲಿಸಿದ್ದಾರೆ. ಯಾದಗಿರಿ ಸೈಬರ್ ಕ್ರೈಂ ಠಾಣೆಯ ಪಿಎಸ್ಐ ಆಗಿದ್ದ ಪರಶುರಾಮ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಇನ್ನು ಪಿಎಸ್ಐ ಅವರ ಈ ಒಂದು ಸಾವಿನ ಹಿಂದೆ ಸಾಕಷ್ಟು ಜನ ಕೈವಾಡಗಳಿದ್ದಾವೆ, ಅಥವಾ ಮುಖ್ಯವಾಗಿ ಶಾಸಕರ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅವರ ಕುಟುಂಬಸ್ಥರು ಜೊತೆಗೆ ಅವರ ಪತ್ನಿ ಶ್ವೇತಾ ಎಂಬುವವರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ರೀತಿಯಲ್ಲಿ ಅವರು ಮೃತಪಟ್ಟಿರುವುದಕ್ಕೆ ಇಂತಹ ಅನುಮಾನಗಳು ಸೃಷ್ಟಿಯಾಗಿದೆ. ಅವರ ಸಾವಿಗೆ ಕಾಂಗ್ರೆಸ್ ಶಾಸಕ ಮತ್ತು ಅವರ ಪುತ್ರ ಸಂಪನ್ನಗೌಡ ಇಬ್ಬರು ಕೂಡ ಕಾರಣ ಅಂತ ಕುಟುಂಬಸ್ಥರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾದಗಿರಿ ನಗರ ಠಾಣೆಗೆ ಪೋಸ್ಟಿಂಗ್ಗಾಗಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ರವರು 30 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ಪರಶುರಾಮ್ 30 ಲಕ್ಷ ರೂಪಾಯಿ ನೀಡಿ ಯಾದಗಿರಿ ನಗರಕ್ಕೆ ವರ್ಗಾವಣೆಯಾಗಿದ್ದರು. ಆದರೆ ಒಂದು ವರ್ಷ ಪೂರೈಸುವ ಮುನ್ನವೇ ಪರಶುರಾಮ್ ಅವರನ್ನು ಮತ್ತೆ ಯಾದಗಿರಿ ಸೈಬರ್ ಕ್ರೈಂ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಇದರಿಂದ ಪಿಎಸ್ಐ ಪರಶುರಾಮ್ ಒತ್ತಡಕ್ಕೆ ಒಳಗಾಗಿದ್ದರು. ಪಿಎಸ್ಐ ಪರಶುರಾಮ್ ಸಾಲದ ಸುಳಿಗೆ ಸಿಲುಕಿದ್ದರು. ಪಿಎಸ್ಐ ಪರಶುರಾಮ್ ಶುಕ್ರವಾರ ಸಚಿವ ಪ್ರಿಯಾಂಕ ಖರ್ಗೆ ಜೊತೆಗೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದರು ಎಂಬುದು ಗೊತ್ತಾಗಿದೆ. ನಿನ್ನೆ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಬೀಳ್ಕೊಡುಗೆ, ಇವತ್ತು ಇಹಲೋಕ ತ್ಯಜಿಸಿದ ಪಿಎಸ್ಐ. ಇನ್ನು ಪಿಎಸ್ಐ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಅವರ ಕುಟುಂಬಸ್ಥರ ಆಗ್ರಹವಾಗಿದೆ ಅಥವಾ ಆರೋಪವಾಗಿದೆ. ಹೀಗಾಗಿ ಚೆನ್ನಾರೆಡ್ಡಿಗೆ ದುಡ್ಡಿನ ಆಸೆ ಹೆಚ್ಚಾಗಿದೆ. ಯಾದಗಿರಿ ಠಾಣೆಯಿಂದ ಅವಧಿಪೂರ್ವ ವರ್ಗಾವಣೆ ಮಾಡಿದ್ದಾರೆ. ಅವಧಿಪೂರ್ವ ವರ್ಗಾವಣೆಯಿಂದ ಪಿಎಸ್ಐ ಪರಶುರಾಮ್ ನೊಂದಿದ್ದರು. 7 ತಿಂಗಳ ಅವಧಿಯಲ್ಲಿ ಶಾಸಕರು ಬೇರೆ ಊರಿಗೆ ಪೋಸ್ಟಿಂಗ್ ಅಂದರೆ ವರ್ಗಾವಣೆ ಮಾಡಿಸಿದ್ರು. ಯಾಕೆಂದರೆ ಅಲ್ಲಿ ಆ ಜಾಗದಲ್ಲಿ ಬೇರೆಯವರನ್ನ ಪೋಸ್ಟಿಂಗ್ ಮಾಡಿಸಿದ್ರು ಅನ್ನೋದು ಆರೋಪ ಆಗಿದೆ. ವರ್ಗಾವಣೆ ಮಾಡ್ತಾ ಇರೋದು ಸಿಎಂ ಗೃಹ ಸಚಿವರ ಗಮನಕ್ಕೆ ಇರಲಿಲ್ವಾ ಎಂಬ ಪ್ರಶ್ನೆಗಳು ಇದೀಗ ಮೂಡಿದೆ. ಆ ಮೃತನ ಕುಟುಂಬಸ್ಥರು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅವರ ಮಾವ ವೆಂಕಟಸ್ವಾಮಿ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಪೋಸ್ಟಿಂಗ್ಗಾಗಿ ನನ್ನ ಅಳಿಯನಿಗೆ ಕಾಂಗ್ರೆಸ್ ಶಾಸಕರು ಹಣ ಕೇಳಿದರು, ಹೆಚ್ಚು ಹಣ ಕೊಟ್ಟವರಿಗೆ ಪೋಸ್ಟಿಂಗ್ ಮಾಡಿಸುವ ಕೆಲಸ ಮಾಡಿದ್ದಾರೆ, ಇದೊಂದು ರೀತಿ ದಂಧೆ ರೀತಿ ನಡೀತಾ ಇದೆ, ಅವರಿಗಿಂತ ಪರಶುರಾಮ್ ಹಣ ಜಾಸ್ತಿ ಕೊಟ್ಟಿದ್ದಾರೆ, ಅವರಿಗಿಂತ ಜಾಸ್ತಿ ಹಣ ಕೊಟ್ಟಿದ್ದಿದ್ರೆ ಪೋಸ್ಟಿಂಗ್ ಆಗ್ತಾ ಇತ್ತು, ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಠಾಣೆಗಳನ್ನು ಹರಾಜಿಗೆ ಇಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ತಪ್ಪಿತಸ್ಥ ಎಂಎಲ್ಎ ಚೆನ್ನಾರೆಡ್ಡಿ ಪಾಟೀಲ್ರನ್ನು ಬಂಧಿಸುವಂತೆ ವಿವಿಧ ದಲಿತ ಪರ ಸಂಘಟನೆ ಮತ್ತು ಮೃತ ಪಿಎಸ್ಐ ಪರಶುರಾಮ್ ಕುಟುಂಬಸ್ಥರು ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಇನ್ನು ಯಾದಗಿರಿಯ ಶಾಸಕ ಚೆನ್ನಾರೆಡ್ಡಿಯನ್ನು ಬಂಧಿಸಬೇಕು, ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಶಾಸಕರ ಪುತ್ರ ದುಡ್ಡಿಗಾಗಿ ಕಿರುಕುಳ ನೀಡ್ತಾ ಇದ್ರು, 30-40 ಲಕ್ಷ ದುಡ್ಡು ಕೇಳಿದ್ರು. ಪೊಲೀಸರು ಸಹ ಶಾಸಕರ ಬೆಂಬಲಿಗರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಆರೋಪಿಸಲಾಗಿದೆ. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ.